ಎಲ್ರಿಗೂ ನಮಸ್ಕಾರ. ರಂಗಚಾತುರ್ಮಾಸ್ಯದ ಮುಂದಿನ ಮಾತುಕತೆ, ಕೃಷ್ಣಪಾರಿಜಾತದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಕೃಷ್ಣಪಾರಿಜಾತ ಅಪರಾಳ ತಮ್ಮಣ್ಣ ಮತ್ತು ಶಿರುಗುಪ್ಪಿ ಸದಾಶಿವಪ್ಪ ಇವರಿಬ್ಬರಿಂದ ಕೂಡಿಕೊಂಡು ಒಂದು ಅದ್ಭುತವಾದಂತಹ ಆಟ ನಮಗೆ ಲಭ್ಯವಾಯಿತು. ನಾನು ಪ್ರಾರಂಭದಲ್ಲಿ ಒಂದು ಮಾತನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸಿದ್ದೆ, ಏನು ಅಂತಂದರೆ, ಜಗತ್ತಿನಲ್ಲಿಯೇ ಒಂದು ಧಾರ್ಮಿಕ ಗ್ರಂಥದಲ್ಲಿ ಬರ್ತಕ್ಕಂತಹ, ಅಂದರೆ ಭಾಗವತದಲ್ಲಿ ಬರ್ತಕ್ಕಂತಹ ಕೃಷ್ಣ, ರುಕ್ಮಿಣಿ ಮತ್ತು ಸತ್ಯಭಾಮೆ ಇವರ ನಡುವೆ ಆದಂತಹ ಒಂದು ಪಾರಿಜಾತದ ಹೂವಿನ ಕಥೆ, ಇದು ಒಂದು ಫಾರ್ಮ್ ಪ್ರಕಾರವಾಗಿ ಬೆಳೆದು ಬಂದದ್ದನ್ನು ನಾನು ಈಗಾಗಲೇ ನಿಮ್ಮ ಜೊತೆ ಹಂಚಿಕೊಂಡಿದ್ದೆ. ಅಪರಾಳ ತಮ್ಮಣ್ಣನ ಆ ಕಾಲಘಟ್ಟದಲ್ಲಿ ಆಟ ಬಹಳ 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 ಪ್ರಚಾರದಲ್ಲಿತ್ತು ಮತ್ತು ಬಹಳ ಲೋಕಪ್ರಿಯವಾದಂತಹ ಆಟವಾಗಿತ್ತು. ಅವನ ಮೇಲೆ ಹಾಕಿದಂತಹ ಬಹಿಷ್ಕಾರ ಹೋದ ಮೇಲೆ ವ್ಯಾಸರಾಯ ಮಠದ ವಿದ್ಯಾಪ್ರಸನ್ನ ತೀರ್ಥರು ಅವನನ್ನು ಅಭಿನಂದಿಸಿ ಜೋಡು ಶಾಲಿನಿಂದ ಸತ್ಕಾರ ಮಾಡಿದ ಮೇಲೆ ಅವನಿಗೆ ಒಂದು ರೀತಿಯಾದಂತಹ ಪೂಸ್ಟ್ ದೊರೆಯಿತು. ಅದರಿಂದ ಮತ್ತೆ ಆಟಕ್ಕೆ ಹೆಚ್ಚು ಪುಷ್ಟಿಯನ್ನು ಕೊಟ್ಟು ಆಟವನ್ನು ಅವನು ಎಲ್ಲ ಕಡೆ ಆಡಲಿಕ್ಕೆ ಪ್ರಾರಂಭ ಮಾಡಿದ. ಇಲ್ಲೇ ನಿಮಗೆಲ್ಲ ಒಂದು ಮಹತ್ತರವಾದಂತಹ ಒಂದು ವಿಷಯ ಗೊತ್ತಿದೆ, ಏನು ಅಂತಂದರೆ, ಈ ದಾಸರ ಪರಂಪರೆಗೆ ಬರಬೇಕಾದರೆ ಅಥವಾ ದಾಸರ ಸಾಹಿತ್ಯವನ್ನು ರಚನೆಯನ್ನು ಮಾಡಬೇಕಾದ್ರೆ ಒಂದು ಅಂಕಿತವನ್ನು ಇಟ್ಟುಕೊಂಡು ಅದರ ರಚನೆಯನ್ನು ಮಾಡ್ತಾರೆ. ಹಾಗೆ ಈ ಅಪರಾಳ ತಮ್ಮಣ್ಣ ಇಟ್ಟುಕೊಂಡಂತಹ ಒಂದು ಅಂಕಿತ ಯಾವುದು ಅಂತಂದರೆ ಗೋಪಾಲ ಅಂತ ಇಟ್ಕೊಂಡು ಹೇಳಿ, ಗೋಪಾಲ ಅಂತಕ್ಕಂಥ ಒಂದು ಅಂಕಿತವನ್ನು ಇಟ್ಟುಕೊಂಡು ಅಪರಾಳ ತಮ್ಮಣ್ಣ ತನ್ನ ಪಾರಿಜಾತದ ರಚನೆಯನ್ನು ಪ್ರಾರಂಭ ಮಾಡಿದ. ರಂಗಭೂಮಿಯಲ್ಲಿ ಒಂದು ಮಾತು ಏನು ಅಂತಂದರೆ, ಯಾವಾಗಲೂ ದೇವತಾಸ್ತುತಿ ಅಥವಾ ನಾಂದಿ ಪದ್ಯ ಅಂತ ಇಟ್ಕೊಂಡು ಹೇಳ್ತೀವಿ. ಆ ದೇವತಾಸ್ತುತಿಯಲ್ಲಿ ಇಡೀ ರಂಗಭೂಮಿಯ ಆಳ ಮತ್ತು ವಿಸ್ತಾರ, ಅಂದರೆ ಆ ನಾಟಕದ ಆಳ ಮತ್ತು ವಿಸ್ತಾರ, ಅದರಲ್ಲಿ ಬರ್ತಕ್ಕಂತಹ ಎಲ್ಲ ವಿಚಾರಗಳನ್ನು ಹೇಳ್ತಕ್ಕಂಥ ಒಂದು ಬಗೆ. ಇಲ್ಲಿ ಅಪರಾಳ ತಮ್ಮಣ್ಣ ಹೇಳಿದಂತಹ ಒಂದು ದೇವತಾಸ್ತುತಿ ಯಾವುದು ಅಂತಂದರೆ, ಜಯ ಸಾಗರಾತ್ಮ ಜಯ ಕುಂಕುಮಾಂಕಿತ ಭಕ್ಷ ಜಯ ಇಂದಿರಾಧರ ಅಮೃತ ಭಕ್ಷ ಜಯ ಗೋಪಿಕಾ ಕನ್ಯೆ ಕಾಮಕಲೆಶಾಸ್ತ್ರ ಪ್ರಾಬಲ್ಯ ಲೋಟಿನೊಳು ತ್ರಿವಳಿ ಕುಕ್ಷ ಜಯ ರಾಸಕ್ರೀಡಾ ವಿಲಾಸ ಪಿತಸುವಾಸ ಜಯ ಸೋಳ ಸಹಸ್ರ ಭಾರ್ಯರ ಹರ್ಮ್ಯವಾಸ ಜಯ ಸತ್ಯಭಾಮೆ ರುಕ್ಮಿಣಿ ಮಂದಿರ ನಿವಾಸ ಜಯ ಮಂದಹಾಸ ರವಿ ರವಿ ಕೋಟಿ ಪ್ರಕಾಶ ಜಯ ಕ್ರೀಡಾಕುಳದ ಕೇಸರದ ಪನ್ನೀರ ಓಕಳಿಮಯದ ನಾರಿಯರ ಪೊಳೆವತೋರ್ ಮೊಲೆಗಳಿಗೆ ಪನ್ನುಂಡೆಯಲ್ಲಿ ಚಿಮ್ಮುವ ನೀರ್ ನಳಿನಾಕ್ಷ ಗೋಪಾಲ ನಗೆ ಮೊಗವಿಹಾರ ಜಯ 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 ಸಾಗರ ಜಯ ಕುಂಕುಮಾಂಕಿತ ವಕ್ಷ ಜಯ ಇಂದಿರಾಧರ ಅಮೃತ ವಕ್ಷ ಅಂತ ಇಟ್ಕೊಂಡೆ. ಇದರಲ್ಲಿ ಮೂರನೆಯ ನುಡಿಯಲ್ಲಿ ಈ ದಾಸರ ಹಾಡಿನ ಬಂಧ ಒಂದು ರೀತಿಯಾದಂತಹ ಅದ್ಭುತವಾದಂತಹ ಒಂದು ಬಂಧ ಅದು. ಏನು ಅಂತಂದರೆ, ಪಲ್ಲ ಅನುಪಲ್ಲ ಮತ್ತು ನುಡಿ, ಈ ಪಲ್ಲವನ್ನದಿಂದ ಪ್ರಾರಂಭ ಮಾಡಿಕೊಂಡು ನುಡಿಯನ್ನು ಹೇಳಿ ಮತ್ತೆ ಪಲ್ಲವನ್ನು ಹೇಳತಕ್ಕಂಥ ಒಂದು ಪ್ರಕಾರ, ನುಡಿ ಹೇಳಿದ ಮೇಲೆ ಮತ್ತೆ ಪಲ್ಲವನ್ನು ಹೇಳುವುದರಿಂದ ಅಥವಾ ಪಲ್ಲ ಅಂತ ಹೇಳ್ತಾರೆ, ಪಲ್ಲವಿ ಅಂತ ಹೇಳ್ತಾರೆ. ಅದರಿಂದ ಆ ಹಾಡಿನ ಗಟ್ಟಿತನ ಮತ್ತು ಹಾಡಿನಲ್ಲಿರ್ತಕ್ಕಂಥ ಬಂಧ ವಿಚಾರಗಳು ಬಹಳ ಮನವರಿಕೆ ಆಗ್ತದಂತನ್ನುವ ಒಂದು ಪರಿಕಲ್ಪನೆ, ಮತ್ತು ಭಜನೆಗೆ ಮತ್ತು ಹಾಡುಗಳನ್ನು ಹೇಳುವಾಗ ಅದಕ್ಕೊಂದು ರೀತಿಯಾದಂತಹ ಮನೋಹರತೆಯನ್ನು ತಂದುಕೊಡ್ತಕ್ಕಂಥದ್ದು ದಾಸರ ಹಾಡಿನ ಒಂದು ವೈಶಿಷ್ಟ್ಯತೆ. ಅದಕ್ಕೆ ಅದರ ಶಬ್ದಶಿಲ್ಪ ಅಂತ ಒಂದು ಮಾತನ್ನು ಹೇಳ್ತೀವಿ ನಾವು. ಇಲ್ಲೇ ಇದಕ್ಕೂ ಮತ್ತು ಅದಕ್ಕೆ ಏನು ಸಂಬಂಧ ಅಂತನ್ನೋದನ್ನು ನಾವು ಕಲ್ಪಿಸಿಕೊಳ್ಳಬೇಕು. ಈ ಪದ್ಯದ ಮೂರನೆಯ ನುಡಿಯಲ್ಲಿ ಅಪರಾಳ ತಮ್ಮಣ್ಣ ಒಂದು ಮಾತನ್ನು ಹೇಳ್ತಾನೆ, ಅದು ಭಾಗವತದಲ್ಲಿ ಬರ್ತಕ್ಕಂಥ ಒಂದು ಕಥನೆ. ಜಯ ಕ್ರೀಡಾಕುಳದ ಕೇಸರದ ಪನ್ನೀರ ಓಕಳಿಮಯದ ನಾರಿಯರ ಪೊಳೆವತೋರ್ ಅಂತಕೊಂಡು ಹೇಳೋದು ಮಾತನ್ನು. ನಿಮಗೆಲ್ಲ ಒಂದು ವಿಚಾರವನ್ನು ಹೇಳಿಕ್ ಬರ್ತೀನಿ, ಈ ಕೃಷ್ಣ ಪಾರಿಜಾತಕ್ಕೂ ಮತ್ತು ನಮ್ಮಲ್ಲಿ ನಡೆಯತಕ್ಕಂಥ ಹನುಮಪ್ಪನ ಜಾತ್ರೆಗೂ ಏನು ಸಂಬಂಧನೋ ಗೊತ್ತಿಲ್ಲ.
ಉತ್ತರ ಕರ್ನಾಟಕದ ಸಾಮಾನ್ಯವಾಗಿ ಹನುಮಂತ ದೇವರ ಜಾತ್ರೆ, ಹಣಮಪ್ಪನ ಜಾತ್ರೆ, ಎಲ್ಲ ಊರಲ್ಲಿ ಹಣಮಪ್ಪನ ಸಾಧಾರಣವಾಗಿ ನಮ್ಮಲ್ಲಿ ಭಾರತದಲ್ಲಿ ಅಂತನ್ಬಹುದು, ಅದರಲ್ಲಿ ಮುಖ್ಯವಾಗಿ ಕರ್ನಾಟಕದಲ್ಲಿ ಅಂತನ್ಬಹುದು, ಹನುಮಂತ ದೇವರಿಲ್ಲದ ಊರುಗಳು ಇರುವುದು ಬಹಳ 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 ಕಡಿಮೆ. ಈ ಇಲ್ಲೇ ನಾನು ಒಂದು ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಈ ಮಾಧ್ವರಲ್ಲಿ ಒಂದು ತತ್ವ ಇದೆ, ಅದು ಬಹಳ ಮುಖ್ಯವಾದಂಥದ್ದು. ಹರಿ ಸರ್ವೋತ್ತಮ ಮತ್ತು ವಾಯು ಜೀವೋತ್ತಮ ಅಂತಕೊಂಡೆ. ಹರಿ ಸರ್ವೋತ್ತಮನಾದಂಥವನು, ನಮ್ಮನ್ನು ಈ ಜೀವವನ್ನು ನಿಯಂತ್ರಣ ಮಾಡ್ತಕ್ಕಂಥವರು ವಾಯುದೇವರು ಅಂತನ್ನೋದು ಒಂದು ಪರಿಕಲ್ಪನೆ. ನಮ್ಮ ಉಸಿರಾಟದ ನಿಯಂತ್ರಣವನ್ನು ವಾಯುದೇವರು ಮಾಡ್ತಾ ಇದ್ದಾರೆ. ನಮ್ಮ ದೇಹದಲ್ಲಿ ಕುಳಿತುಕೊಂಡು ದಿನಾಲು 21,500 ಅಪ್ರತಿಮ ಹಂಸ ಮಂತಿರ ಅಂತ ಯಾರಪ್ಪ ಅಂತಂದರೆ, ಮುಂದೆ ವಿಜಯರಾಯರು ನಮ್ಮ ಯಂತ್ರೋದ್ಧಾರಕ ಪ್ರಾಣದೇವರನ್ನು ಕುರಿತಂಥ ಒಂದು ಪದ್ಯದಲ್ಲಿ ಈ ಮಾತು ಬರ್ತದೆ. ಯಾಕನ್ನು ಇಲ್ಲಿ ನಾನು ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂತಂದರೆ, ಆ ಕಾಲದಲ್ಲಿ ವ್ಯಾಸರಾಯರು ಅಂದರೆ ಇವರು ವ್ಯಾಸರಾಯರ ಮಠದ ಫಾಲೋವರ್ ಇವನು ಅಪರಾಧ ತಮ್ಮಣ್ಣ, ಮತ್ತು ವಿದ್ಯಾಪ್ರಸನ್ನ ತೀರ್ಥರಿಂದ ಪುರಸ್ಕೃತಗೊಂಡ ಮೇಲೆ ಆತನ ವಿಚಾರ ಏನಾಗಿರಬಹುದು ಅಂತನ್ನೋದು. ಓಕಳಿಮಯದ ನಾರಿಯರ ಪೊಳೆವ, ಎಲ್ಲೆಲ್ಲಿ ಈ ಹನುಮಂತ ದೇವರ ಜಾತ್ರೆ ಆದ ಮೇಲೆ ಮರುದಿವಸ ಒಂದು ಓಕಳಿ ಅಂತ ಆಗ್ತದೆ. ಸಾಮಾನ್ಯವಾಗಿ ಈ ಓಕಳಿ ಎಂದಾಗ್ತದೆ, ಆ ಓಕಳಿ ಆದ ದಿವಸನೇ ರಾತ್ರಿ ಕೃಷ್ಣ ಪಾರಿಜಾತವನ್ನು ಆಡತಕ್ಕಂತಹ ಒಂದು ಪ್ರಸಂಗ. ಅಂದರೆ ಆ ವ್ಯಾಸರಾಯರ ಪರಿಕಲ್ಪನೆಯ ಹರಿಸರ್ವೋತ್ತಮತ್ವ ಮತ್ತು ವಾಯುಜೀವೋತ್ತಮತ್ವ, ಹನುಮಂತ ದೇವರ ಆ ಜಾತ್ರೆ ಆದ ಮೇಲೆ ಆ ಹನುಮಂತ ದೇವರ ಜಾತ್ರೆಯ ಸಂದರ್ಭದಲ್ಲಿ ಆ ನೆನಪಿನಲ್ಲಿ ಕೃಷ್ಣ ಪಾರಿಜಾತವನ್ನು ಆಡತಕ್ಕಂತಹ ಒಂದು ಪರಂಪರೆ ಈ ನಾಡಿನಲ್ಲಿದೆ. ನಮ್ಮೂರಲ್ಲಿಯೂ ಸಹಿತ, ನಮ್ಮೂರು ಒಬ್ಬ ಹನುಮಂತ ದೇವರ ಊರು, ಯಲಗುರುದಪ್ಪ ಅಂತದ್ರ ಹೆಸರು. ಇವತ್ತಾದರೂ ಸಹಿತ ನಮ್ಮೂರೊಳಗೆ ಜಾತ್ರೆ ಆದಮೇಲೆ ನನಗೆ ಸುಮಾರು ಒಂದು 50-55 ವರ್ಷದ ನೆನಪು. ಸಾಮಾಜಿಕ ನಾಟಕಗಳನ್ನು ಆಡುವಕ್ಕಿಂತ ಪೂರ್ವದಲ್ಲಿ ಮೊದಲು ಪಾರಿಜಾತವನ್ನು ಆಡಿ ಮರುದಿವಸ ಸಾಮಾಜಿಕ ನಾಟಕಗಳನ್ನು ಆಡ್ತಾರೆ. ಪಾರಿಜಾತವನ್ನು ಊರವ್ರು ಕಲಿಯೋದಿಲ್ಲ, ಸಾಧಾರಣವಾಗಿ ಊರವ್ರು ಕಲಿಯೋದಿಲ್ಲ. ಅದಕ್ಕೆಲ್ಲ ಪಾರಿಜಾತದ ಮೇಳಗಳಿವೆ. ಸುತ್ತಲಿರ್ತಕ್ಕಂಥ ಯಾವುದಾದರೂ ಒಂದು ಮೇಳವನ್ನು ಕರೆಸಿ, ಅವರಿಗೆ ಸತ್ಕರಿಸಿ ಆಧರಿಸಿ ಅವರಿಂದ ಪಾರಿಜಾತವನ್ನು ಆಡತಕ್ಕಂತಹ ಒಂದು ಪದ್ಧತಿ, ಯಾವುದನ್ನು ಹೆರಿಟೇಜ್ ಅಂತ ಕರಿತೀವಿ, ಒಂದು ಪರಂಪರೆ ಇವತ್ತು ಕನ್ನಡ ನಾಡಿನಲ್ಲಿದೆ. ಓಕಳಿ ಆ ದಿವಸ ಇರ್ತದೆ, ಅದರ ಜಾತ್ರೆ ಹಿಂದೆ ಮುಂದೆ ಇರೋಂಗಿಲ್ಲ. ಪಾರಿಜಾತ ಆಡಬೇಕಾದ್ರೆ ಇವತ್ತು ಓಕಳಿ ಆಗ್ಯದಂದ್ರೆ ಪಾರಿಜಾತದ ಅಂತ ಅರ್ಥ. ಈ ಈ ಇದಕ್ಕೆ ಈತನ ದೇವತಾಸ್ತುತಿಯಲ್ಲಿ ಬರ್ತಕ್ಕಂಥ ಓಕಳಿಗೂ ಅಂದು ಆಡತಕ್ಕಂಥ ಆಟಕ್ಕೂ ಏನೋ ಒಂದು ಅವಿನಾಭಾವ ಸಂಬಂಧವನ್ನು ನಾವು ಕಲ್ಪಿಸಬಹುದು. ಇಲ್ಲೇ ಒಂದು ಪುರಂದರದಾಸರ ಹಾಡುವ ಇದೆ, ಆಡಿದನ ಆಡಿದನ ಓಕಳಿಯ ರಂಗ ಅಂತ, ಅದ್ಭುತವಾದಂಥ ಒಂದು ಪದ್ಯ. ಇಲ್ಲೇನೋ ಇವನು ರೂಪಕಗಳನ್ನು ಹೇಳ್ತಾನೆ, ಇದೇ ರೂಪಕಗಳನ್ನು ಇಟ್ಟುಕೊಂಡು ಬಂದಂತಹ ಒಂದು ಪುರಂದರದಾಸರ ಪದ್ಯ ಇದೆ. ಆ ಪದ್ಯ ಈ ದೇವತಾಸ್ತುತಿಯನ್ನು ಬರೆಯುವ ಸಮಯದಲ್ಲಿ ಆತನ ಮೇಲೆ ಪ್ರಭಾವ ಬೀರಿರಬಹುದು ಅಂತನ್ನೋದು ನನ್ನದೊಂದು ಅಭಿಪ್ರಾಯ. ಆದರೆ ಈ ಕುಲಗೋಡ ತಮ್ಮಣ್ಣ ಒಂದು ಏನು ಇದನ್ನು ಆಟ ಆಡಿದ ಮೇಲೆ ಅವನೊಂದು ಪ್ರಾರ್ಥನಾ ಪದ್ಯವನ್ನು ಬರೀತಾನೆ. ಅವನಿಗೆ ಅವನ ಊರಾದಂತಹ ಕುಲಗೋಡದ ಹನುಮಂತ ದೇವರು ಅವನಿಗೆ ಆರಾಧ್ಯ ದೇವ. ಹೀಗಾಗಿ ಅವನು ಒಂದು ಪದ್ಯವನ್ನು ಬರೀತಾನೆ. ನೋಡಿರೋ ಬಲಭೀಮನ ದಯವಿದು, ಜಗದಿ ಜಾತ್ರೆಯಿಂದ ಜಗದಿ ಜಾಗ್ರತೆಯಿಂದ ಹಗೆಗಳ ಜಯಿಸುವ ಜಗದೀಶನ ದಯ, ಜಗದೀಶನ ದಯ. ಕಾಲಕಾಲಕ್ಕೆ ಜಗಪಾಲನೆ ಮಾಡುವ ಗೋಕುಲದರಸ, ಗೋಕುಲದರಸ. ಲೋಕದೊಳಗೆ ಬಲು ಜೋಕಿಲಿ ಮೆರೆವಂಥ ಕುಲುಗೋಡ ಭೀಮನ ಬಲ, ನೋಡಿರೋ ಬಲಭೀಮನ ದಯವಿದು. ಪದ್ಯದ ಪಲ್ಲವಿ ಪ್ರಾರಂಭವಾಗುವುದು ನೋಡಿರೋ ಬಲಭೀಮನ ದಯವಿದು ಅಂತಿಕೊಂಡು ಹೇಳಿ ಕೃಷ್ಣನ ಕಥೆಯನ್ನು ಆ ನುಡಿಯಲ್ಲಿ ಹೇಳಿ ಮತ್ತೆ ಕೊನೆಗೆ ಹೇಳ್ತಾನೆ, ನೋಡಿರೋ ಬಲಭೀಮನ ದಯವಿದು ಅಂತಿಕೊಂಡು ಹೇಳಿ. ನಾನು ಶಿರಗುಪ್ಪಿ ಸದಾಶಿವಪ್ಪನನ್ನು ಉಲ್ಲೇಖ ಮಾಡಬೇಕಾದ್ರೆ ಹೇಳಿದ್ದೆ, ಅಲ್ಲಿರ್ತಕ್ಕಂಥ ಅಲ್ಲೀಪುರದ ಹನುಮನದಾಸ, ಅಲ್ಲೀಪುರದಲ್ಲಿರ್ತಕ್ಕಂಥ ಬಲಭೀಮನ ಗುಡಿ. ಅಂದರೆ ಈ ಮೂರು ಅವತಾರಗಳ ಪರಿಕಲ್ಪನೆಯನ್ನಿಟ್ಟುಕೊಂಡು ಈ ಆಟ ಬೆಳೀತದ ಅಂತನ್ನೋ ಮಾತನ್ನು ನಾನು ಹೇಳಿದ್ದೆ. ಇದರ
ಮುಂದಿನ ಮಾತುಕತೆಯನ್ನು ನಾಳೆ ನೋಡೋಣಂತ. ನಿಮಗೆಲ್ಲರಿಗೂ ನಮಸ್ಕಾರ.